ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನನ್ನ ಶಿವರಾಜ್. ಇದೀಗ ವಾರ್ತೆಗಳ ವಿವರ. ವೀರವನಿತೆ ಓಬವ್ವರವರ ಜಯಂತಿಯನ್ನು ವಿವಿಧ ದಲಿತ ಪರ ಸಂಘಟನೆಗಳು ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಚಲವಾದಿ ಮಹಾಸಭಾ ವೇದಿಕೆ ಹಾಗೂ ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಒನಕೆ ಓಬವ್ವರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಲಾಯಿತು. ಏನಿವತ್ತು ತುಮಕೂರು ನಗರ ಮಹಾನಗರ ಪಾಲಿಕೆ ಆವರಣದಲ್ಲಿ ವೀರವನಿತೆ ಒನಕೆ ಓಬವ್ವನ ಜಯಂತಿಯನ್ನು ಎಲ್ಲ ದಲಿತ ಪರ ಪ್ರಗತಿಪರ ಸಂಘಟನೆಗಳು ಅವರಿಗೆ ಗೌರವ ಸಲ್ಲಿಸುವುದರ ಮೂಲಕ ಇವತ್ತು ಅವರ ಸ್ಮರಣ ಇವತ್ತು ಹುಟ್ಟು ಹಬ್ಬ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಏನಿವತ್ತು ರಾಜ್ಯ ಸರ್ಕಾರ ಏನಿವತ್ತು ಜಯಂತಿನ ಆಚರಣೆ ಮಾಡಿರೋ ಶುಭ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಅಭಿನಂದಿಸ್ತೀನಿ. ಇವತ್ತು ವಿಜೃಂಭಣೆಯಿಂದ ರಾಜ್ಯ ಸರ್ಕಾರ ಮಾಡಬೇಕಾದಂಥ ಕಾರ್ಯಕ್ರಮ ಇದ್ದು ಇವತ್ತು ರಾಜ್ಯ ಉದ್ದಗಲಕ್ಕೂ ವೀರ ಒನಕೆ ಓಬವ್ವನ ಜಯಂತಿಯನ್ನು ವಿಶಾಲ ಹೃದಯದಲ್ಲಿ ಮಾಡಬೇಕಾಯಿತು. ಹಂಗಾಗಿ ಏನು ಇವತ್ತು ರಾಜಕಾರಣದ ಎಲೆಕ್ಷನ್ ಬಂದಿರೋದ್ರಿಂದ ಇವತ್ತು ಅದು ನಿಂತೋಗಿದೆ. ಆ ಉದ್ದೇಶದಿಂದ ಇನ್ನು ಮುಂದಾದ್ರೂ ಇದು ವೀರ ಒನಕೆ ಇದು ಮುಗಿದಾದ ಮೇಲೆ ವೀರ ಒನಕೆ ಓಬವ್ವನ ಜಯಂತಿನ ಭಾಳ ವಿಜೃಂಭಣೆಯಿಂದ ರಾಜ್ಯಾದ್ಯಂತ ದೇಶಾದ್ಯಂತ ಆಗಬೇಕಂತ ಈ ಮೂಲಕ ನಾನು ಕೇಳ್ಕೊಂತಿದ್ದೀನಿ. ವೀರ ಒನಕೆ ಓಬವ್ವನ ಜಯಂತಿ ಏನಿದೆ ನಾಡಿನ ಜನತೆಗೆ ಶುಭವನ್ನು ಹಾರೈಸ್ತಾ ಮತ್ತು ಈ ಈ ಈ ದೇಶದ ಜನರಲ್ಲಿ ನಾಡಿಗೆ ಸೀಮಿತವಾಗದೆ ವೀರ ವನತೆ ಏನಿದ್ದಾರೆ ವನಿಕೆ ಏನಿದ್ದಾರೆ ಆ ವೀರತ್ವವನ್ನು ಇಡೀ ದೇಶ ಇವತ್ತು ಕೊಂಡಾಡಬೇಕಾಗ್ತದೆ. ಯಾಕಂತಂದರೆ ಚಿತ್ತೂರು ನಾಡನ್ನು ಮತ್ತು ಕರ್ನಾಟಕದ ರಾಜ್ಯವನ್ನು ಒಂದು ವೀರತ್ವದಿಂದ ಒಂದು ಗುಹೆಯನ್ನು ರಕ್ಷಣೆ ಮಾಡ್ತಕ್ಕಂಥ ಕೋಟೆಯನ್ನು ರಕ್ಷಣೆ ಮಾಡ್ತಕ್ಕಂಥ ಮಹಿಳೆ. ಯಾಕಂತಂದರೆ ಇವತ್ತು ದಿಟ್ಟ ಮಹಿಳೆ ಇವತ್ತು. ಯಾಕಂತಂದರೆ ಬೇರೆ ಯಾವುದೇ ಒಂದು ತ್ಯಾಗ ಬಲಿದಾನ ಮಾಡ್ದಲ್ಲೇ ಏನೂ ಮಾಡ್ದಲ್ಲೇ ಎಲ್ಲ ಇವತ್ತು ಇಡೀ ದೇಶದಲ್ಲಿ ನಾನಾ ಥರ ಏನೂ ಸಾಧನೆ ಮಾಡದೇ ಇರ್ತಕ್ಕಂಥವ್ರನ್ನ ಇವತ್ತು ಪೂಜೆ ಮಾಡೋದು ಗೌರವಿಸೋದು ಆರಾಧಿಸ್ತಕ್ಕಂಥ ಸರ್ಕಾರಗಳು ಮಾಡ್ತವ್ರೆ. ಹಂಗಾಗಿ ನಾನು ಈ ಸಂದರ್ಭದಲ್ಲಿ ಏನು ಹೇಳಂತಂದರೆ ಇವತ್ತು ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಒನಕೆ ಓಬವ್ವರನ್ನ ಜಯಂತಿ ಏನು ಸರ್ಕಾರ ಮಾಡೋದಕ್ಕೆ ಒಂದು ಆದೇಶನ ಮಾಡಿದ್ದೆ ಸರ್ಕಾರಕ್ಕೆ ನಾನು ಅಭಿನಂದಿಸ್ತಾ ಈ ವೀರ ವನತೆಯನ್ನು ಇಡೀ ನಾಡಿನ ಜನತೆ ಇಡೀ ದೇಶದ ಜನತೆ ಇವ್ರನ್ನ ಶ್ಲಾಘಿಸೋದ್ರ ಮೂಲಕ ಪೂಜಿಸೋದ್ರ ಮೂಲಕ ಗೌರವಿಸೋದ್ರ ಮೂಲಕ ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಇವರ ಆದರ್ಶ ತತ್ವ ಸಿದ್ಧಾಂತವನ್ನು ಪುಸ್ತಕದ ಮೂಲಕ ಸರ್ಕಾರಿ ಕಾಲೇಜಿನಲ್ಲಿ ಆಚರಣೆ ಮಾಡಬೇಕು, ಗ್ರಾಮ ಪಂಚಾಯತ್ಗಳಲ್ಲಿ ಆಚರಣೆ ಮಾಡಬೇಕು, ಪಠ್ಯಪುಸ್ತಕಗಳಲ್ಲಿ ತರಬೇಕು. ಸರ್ಕಾರ ಈ ರೀತಿ ಮಾಡೋದ್ರ ಮೂಲಕ ಇವರ ಭಿತ್ತಿ ಪತ್ರಗಳನ್ನು ಅಂಟಿಸೋದ್ರ ಮೂಲಕ ಇವರಿಗೆ ಪ್ರಚಾರವನ್ನು ಕೊಡಬೇಕಂತ ಇಡೀ ಸಂದರ್ಭದಲ್ಲಿ ನಾನು ದಲಿತ ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಇವತ್ತು ಎಲ್ಲ ಸಂಘಟನೆಗಳು ಒಟ್ಟಿಗೆ ಸೇರಿ ಇವತ್ತು ಈ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷ ಪಿಎನ್ ರಾಮಯ್ಯ, ನಿಧಿಕುಮಾರ್, ಗೋವಿಂದ್, ಬಿಟ್ಟನ ಕುರಿಕೆ ಜಯಣ್ಣ ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ದರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತರ ವಿಭಾಗದ ನೂತನ ರಾಜ್ಯಾಧ್ಯಕ್ಷರಾಗಿ ಸೈಯದ್ ಜಬ್ಬರ್ ಪದಗ್ರಹಣ ಸಮಾರಂಭವನ್ನು ಇದೇ ತಿಂಗಳ 16ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಸಲಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತ ವಿಭಾಗದ ನೂತನ ರಾಜ್ಯಾಧ್ಯಕ್ಷರಾಗಿ ಸೈಯದ್ ಜಬ್ಬರ್ ಅವರ ಪದಗ್ರಹಣ ಸಮಾರಂಭ ಇದೇ ತಿಂಗಳ 16ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿದೆ. ಈ ವಿಷಯವನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತ ವಿಭಾಗದ ಉಪಾಧ್ಯಕ್ಷ ಮುತಬೀರ್ ಅಹಮದ್ ಖಾನ್ ರವರು ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅಂದು ನಡೆಯುವ ಪದಗ್ರಹಣ ಕಾರ್ಯಕ್ರಮಕ್ಕೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತರ ವಿಭಾಗದ ರಾಷ್ಟ್ರೀಯ ಅಧ್ಯಕ್ಷರು ಪಾಲ್ಗೊಳ್ಳುವರು ಅಂತ ಹೇಳಿದರು. ಇವತ್ತು ತುಮಕೂರು ಜಿಲ್ಲೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತರ ವಿಭಾಗದ ರಾಜ್ಯ ಉಪಾಧ್ಯಕ್ಷರು ಮುದ್ದಬೀರ್ ಅಹಮದ್ ಅವರು ಆಗಮಿಸಿ ಅದೇ ಥರ ಡಾಕ್ಟರ್ ಮಹಮೂದ್ ಅವರು ಸಹ ನಮ್ಮ ಈ ಕಾರ್ಯಕ್ರಮ ಈ ಸಭೆಗೆ ಆಗಮಿಸಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಬರುವ 16ನೇ ತಾರೀಕಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತರ ವಿಭಾಗದ ನೂತನವಾಗಿ ಅಧ್ಯಕ್ಷರಾಗಿ ಕೆ ಅಬ್ದುಲ್ ಜಬ್ಬಾರ್ ಅವರು ಪದಗ್ರಹಣವನ್ನು ಮಾಡ್ತಾಯಿದ್ದಾರೆ, ಅಧಿಕಾರ ಸ್ವೀಕಾರವನ್ನು ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕಂತ ಹೇಳಿ ಒಂದು ಕೇಳ್ಕೊಂಡಿದ್ದಾರೆ. ಅದಕ್ಕೆ ಸುಮಾರು ನಾವು ಒಂದು 2000 ಜನ ಇಲ್ಲಿಂದ ನಾವು ನಮ್ಮ ಜಿಲ್ಲೆಯಿಂದ ಹೋಗಬೇಕಂತ ಹೇಳಿ ನಾವೆಲ್ಲ ಇದು ಮಾಡ್ಕೊಂಡಿದ್ದೀವಿ. ಈಗ ಸೇರಿ ನಾವು ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀವಿ. ಈ ನಮ್ಮ ಜಿಲ್ಲೆಯಿಂದ ಎಲ್ಲ ಮುಖಂಡರು ಎಲ್ಲ ಸೇರ್ತಾರೆ ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ ನಾನು ಇವತ್ತು ಹೇಳಿ ಇಷ್ಟಪಡ್ತೀನಿ.
ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಉಪಮುಖ್ಯಮಂತ್ರಿ ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳುತ್ತಿದ್ದು ಸುಮಾರು 15,000 ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ನನ್ನ ಹೆಸರು ಮುದಬ್ಬರ್ ಅಹಮದ್ ಖಾನ್ ಅಂತ. ನಾನು ಮೈನಾರಿಟಿ ಕೆಪಿಸಿಸಿ ಮೈನಾರಿಟಿ ಉಪಾಧ್ಯಕ್ಷ ಆಗಿದ್ದೆ. ಈಗ ಹೊಸದಾಗಿ ಚೇರ್ಮನ್ ನಮ್ಮದು ನೂತನವಾಗಿ ಆಯ್ಕೆ ನೇಮಕ ಆಗಿರೋರು ಸಾಮಾನ್ಯ ಕೆ ಅಬ್ದುಲ್ ಜಬ್ಬಾರ್ ಸಾಹೇಬರು. 14ನೇ ತಾರೀಕು ಏನು ಅಧಿಕಾರ ಸ್ವೀಕಾರ ಸಮಾರಂಭ ಈಗ ಬೆಂಗಳೂರಲ್ಲಿ ಹಮ್ಮಿಕೊಂಡಿದ್ದೀವಿ. ನಾವು ನಲ್ಪಾಟ್ ಪೆವಿಲಿಯನ್, ಬಳ್ಳಾರಿ ರೋಡ್, ಗೇಟ್ ನಂಬರ್ 5, ಅದು ಅರಮನೆ ಮೈದಾನ, ಅಲ್ಲಿ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ. ಈ ಪ್ರೋಗ್ರಾಮ್ಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮೈನಾರಿಟಿ ವಿಭಾಗದು ಸಾಮಾನ್ಯ ಇಮ್ರಾನ್ ಪ್ರತಾಪ್ ಗಡಿ ಸಾಹೇಬರು ಬರ್ತಾವ್ರೆ, ಇಮ್ರಾನ್ ಪ್ರತಾಪ್ ಗಡಿ ಸಾಹೇಬರು ಅವರು ಬರ್ತಾವ್ರೆ, ನ್ಯಾಷನಲ್ ಪ್ರೆಸಿಡೆಂಟು, ನಮ್ಮ ರಾಜ್ಯ ಅಧ್ಯಕ್ಷರು ಕೆ ಪಿ ಸಿ ಸಿ ಅಧ್ಯಕ್ಷರು ಸಾಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಬರ್ತಾವ್ರೆ, ಸಿ ಆರ್ ಪಿ ಲೀಡರ್ ಸಾಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬರ್ತಾವ್ರೆ, ನಮ್ಮ ಡಾಕ್ಟರ್ ಜಿ ಮಾಜಿ ಅಧ್ಯಕ್ಷರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಬರ್ತಾವ್ರೆ, ಮತ್ತು ಮಲ್ಲಿಕಾರ್ಜುನ್ ಖಾರ್ಗೆ ಸಾಹೇಬರು ಬರ್ತಾವ್ರೆ, ಅವರು ರಾಜ್ಯಸಭಾ ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಮತ್ತು ಎಲ್ಲ ಎಂ ಪಿಸ್, ಎಮ್ ಎಲ್ ಸಿಸ್, ಎಮ್ ಎಲ್ ಎಸ್ ಎಲ್ಲ ಬಂದು ಇದಕ್ಕೆ ಪ್ರೋಗ್ರಾಮಿಗೆ ಯಶಸ್ವಿ ಮಾಡಲಿಕ್ಕೆ ಅವರಿಗೆಲ್ಲ ಸಹಕಾರ ಇದೆ, ಎಲ್ಲ ಬರ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ, ಬರ್ತಾರೆ. ಯಾಕೆಂದರೆ ಇದು ಅಲ್ಪಸಂಖ್ಯಾತರು ಭಾಳ ಇಂಪಾರ್ಟೆಂಟ್ ಪ್ರೋಗ್ರಾಮ್. ವಿಧಾನ ಪರಿಷತ್ ಚುನಾವಣೆಗೆ 5 ಅಲ್ಪಸಂಖ್ಯಾತರಿಗೆ ಪಕ್ಷವು ಟಿಕೆಟ್ ನೀಡುವಂತೆ ಒತ್ತಾಯಿಸಲಾಗುವುದು ಅಂತ ಹೇಳಿದರು. ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅತೀಕ್ ಅಹಮದ್, ಮತ್ತೊಬ್ಬ ಮುಖಂಡರಾದ ಇಕ್ಬಾಲ್ ಅಹಮದ್ ಸೇರಿದಂತೆ ಅನೇಕ ಪ್ರಮುಖರು ಪಾಲ್ಗೊಂಡಿದ್ದರು. ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ತಿಪಟೂರು ತಾಲೂಕಿನ ಕರಡಾಳು ಸಂತೆ ಮೈದಾನದಲ್ಲಿರುವ ಶ್ರೀ ಮಂಜುನಾಥ ಗ್ರಾಮಾಂತರ ಪ್ರೌಢಶಾಲೆಯ ಹಿಂದಿ ಶಿಕ್ಷಕರಾದ ಚಂದ್ರಯ್ಯರವರನ್ನು ದುರುದ್ದೇಶದಿಂದ ಮತ್ತು ಅಧಿಕಾರದ ದುರುಪಯೋಗದಿಂದ ಸಕಾರಣವಿಲ್ಲದೆ ವರ್ಗಾವಣೆ ಮಾಡಿರುವುದನ್ನು ಖಂಡಿಸಿ ದಲಿತ ಒಕ್ಕೂಟ ಹಾಗೂ ವಿದ್ಯಾರ್ಥಿ ಪೋಷಕರಿಂದ ಪ್ರತಿಭಟನೆ ನಡೆಸಲಾಯಿತು. ಚಂದ್ರಯ್ಯರವರನ್ನು ವರ್ಗಾವಣೆ ಮಾಡಿರುವ ಶ್ರೀ ಗುರುಕುಲ ವಿದ್ಯಾಸಂಸ್ಥೆಯ ತಿಪಟೂರು ಹರಿಪ್ರಸಾದ್ ಮತ್ತು ಕಾರ್ಯದರ್ಶಿ ಸಿದ್ದಯ್ಯ ಅವರು ಜಾತಿಯ ತಾರತಮ್ಯ ಹಾಗೂ ಚಂದ್ರಯ್ಯರವರಿಂದ ಹಣವನ್ನು ಅಪೇಕ್ಷಿಸಿ ಕಿರುಕುಳ ನೀಡುತ್ತಿರುವುದು ಖಂಡನೀಯ. ಶಾಲೆಯಲ್ಲಿ ಉತ್ತಮ ಶಿಕ್ಷಕರಾಗಿ ಗುರುತಿಸಿಕೊಂಡು ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕರಾಗಿ ಗುರುತಿಸಿಕೊಂಡ ಚಂದ್ರಯ್ಯನವರಿಗೆ ಕಿರುಕುಳ ನೀಡಿ ಅವರನ್ನು ವರ್ಗಾವಣೆ ಮಾಡಿರುವುದು ಶಾಲೆಯ ಮಕ್ಕಳ ಪೋಷಕರಿಗೆ ಕಂಡುಬಂದಿದೆ. ಚಂದ್ರಯ್ಯನವರು ಹಿಂದಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ಶಾಲೆಗೆ ಹೋಗುವ ಮಕ್ಕಳಿಗೆ ಒಳ್ಳೆಯ ಬೋಧನೆಯನ್ನು ಮಕ್ಕಳಿಗೆ ನೀಡುತ್ತಿದ್ದರು. ಸಿಇಒ ಹರಿಪ್ರಸಾದ್, ಕಾರ್ಯದರ್ಶಿಗಳಾದ ಸಿದ್ದರಾಮಯ್ಯ ಅವರನ್ನು ಅಮಾನತುಗೊಳಿಸಿ ಸರ್ಕಾರದ ವತಿಯಿಂದ ಆಡಳಿತಾಧಿಕಾರಿಯನ್ನು ನೇಮಿಸಬೇಕೆಂದು ಒತ್ತಾಯಿಸಿದರು. ಇನ್ನು ಈ ಸಂದರ್ಭದಲ್ಲಿ ವೆಂಕಟೇಶಮೂರ್ತಿ ಅವರು ಮಾತನಾಡಿ, ಕರಡಾಳು ಸಂತೆ ಮೈದಾನದ ಶ್ರೀ ಮಂಜುನಾಥ ಗ್ರಾಮಾಂತರ ಪ್ರೌಢಶಾಲೆಗೆ ಸುಮಾರು 8 ಗ್ರಾಮಗಳಿಂದ ವಿದ್ಯಾರ್ಥಿಗಳು ಬರ್ತಾರೆ. ವಿದ್ಯಾರ್ಥಿಗಳಿಗೆ ಹಿಂದಿ ಶಿಕ್ಷಕರಾದ ಮಂಜುನಾಥ್ ರವರು ಮಾಡುವ ಪಾಠ ನಮಗೆ ಅರ್ಥವಾಗುವುದಿಲ್ಲ, ಹೀಗೆಂದು ಮಕ್ಕಳ ಪೋಷಕರು ಇದರಲ್ಲಿ ತಮ್ಮ ಅಳಲನ್ನು ತೋರಿಸುತ್ತಾರೆ ಎಂದು ತಿಳಿಸಿದರು. ಹಿನ್ನೆಲೆ ಗೊತ್ತದ, ಹಾಗಾಗಿ ಏನು ಈ ಮಠದ ಆಡಳಿತಾಧಿಕಾರಿಗಳ ವಿರುದ್ಧ ತಾವು ಪ್ರಸ್ತಾಪ ಮಾಡ್ತಾ ಇದ್ದೀರಿ? ಈ ವಿಚಾರವನ್ನ ಇವರು ಮನವಿ ಕೊಟ್ಟ ತಕ್ಷಣವೇ ನಾನು ಕೂಡ ಪತ್ರದ ಮುಖೇನ ಗಮನ ಸೆಳೆದು ಮುದ್ದಾಮ್ ಆ ಮಾಹಿತಿಯನ್ನ ತಲುಪಿಸಲಿಕ್ಕೆ ಪ್ರಯತ್ನ ಮಾಡಿದಾಗ ಅಲ್ಲಿ ಕೂಡ ಹೇಗೆ ವೆಂಕಟೇಶ್ ಅವರಿಗೆ ಮುಖಭಂಗ ಆಯಿತು, ಅದೇ ರೀತಿಯಲ್ಲಿ ಇಲಾಖೆಯ ಪ್ರತಿನಿಧಿಗಳಿಗೂ ಕೂಡ ಆ ರೀತಿ ಆಯಿತು, ಕಸಿವಿಸಿ ಆಯಿತು. ನೇರವಾಗಿ ಯಾರು ಕೂಡ ನಾವು ಕೊಟ್ಟಂತ ಸೂಚನಾ ಪತ್ರಗಳನ್ನ ಸ್ವೀಕಾರ ಮಾಡ್ತಕ್ಕಂಥ ಸಾಮಾನ್ಯ ಪ್ರಜ್ಞೆನೂ ಕೂಡ ಇಲ್ಲದಂತದಂದ್ರೆ ಈಗಾಗಲೂ ಇದು ಉಪನ್ಯಾಸ ಬಹಳ ನೋವಾಗ್ತದೆ. ಯಾಕೆಂದ್ರೆ ಇಲ್ಲಿ ಕೊರೋನಾ ಅವಧಿನಲ್ಲಿ ನಾವೆಲ್ಲ ಎಷ್ಟು ದೂರ ಹೋಗಿದ್ದೀವಿ ಅಂದ್ರೆ ನಿಮ್ಮನ್ನೆಲ್ಲ 4 ಗೋಡೆಯ ಮಧ್ಯೆ. ವಿದ್ಯಾರ್ಥಿಗಳು ಮಾತನಾಡಿ, ಶಿಕ್ಷಕರಾದ ಮಂಜುನಾಥ್ ರವರು ಒಳ್ಳೆಯ ವಿದ್ಯಾಭ್ಯಾಸವನ್ನು ನಮಗೆ ಕಲಿಸುವುದಿಲ್ಲ, ನಮಗೆ ಉತ್ತಮ ಶಿಕ್ಷಣವನ್ನು ಕಲಿಸುವ ಶಿಕ್ಷಕರಾದ ಚಂದ್ರಯ್ಯರವರನ್ನು ಮತ್ತೆ ಪುನಃ ನಮ್ಮ ಶಾಲೆಗೆ ಮರಳಿ ಶಿಕ್ಷಕರನ್ನಾಗಿ ವರ್ಗಾವಣೆ ಮಾಡಬೇಕು, ಮಂಜುನಾಥ್ ಅವರನ್ನು ನಮ್ಮ ಶಾಲೆಯಿಂದ ವರ್ಗಾವಣೆ ಮಾಡಬೇಕೆಂದು ಬಿಇಒ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಸತೀಶ್ ಚಂದ್ರು, ವೆಂಕಟೇಶ್ ಮೂರ್ತಿ, ದೊರೆಸ್ವಾಮಿ, ವೆಂಕಟೇಶ್, ಹರೀಶ್ ಬಾಬು ಮತ್ತಿತರರು ಹಾಜರಿದ್ದರು. ಚಿಕ್ಕನಾಗನಹಳ್ಳಿ ತಾಲೂಕಿನ ಹೇಮಾವತಿ ಯೋಜನೆಗೆ ಸೇರುವ ಕೊನೆಯ ಕೆರೆಯಾದ ಹುಳಿಯಾರು ಕೆರೆಗೆ ಹೇಮಾವತಿ ನೀರು ಹರಿಸಲು ತಿಮ್ಲಾಪುರ ಕೆರೆ ಕೊಡಿಗೆ ಮರಳು ಚೀಲ ಇಡಲಾಗಿದೆ.
ಹೌದು, ಸಾಸಲು ಶೆಟ್ಟಿಕೆರೆ ಹಾಗೂ ತಿಮ್ಲಾಪುರ ಕೆರೆಯ ಮೂಲಕ ಗುರುತ್ವಾಕರ್ಷಣೆಯಿಂದ ಹರಿಯುವ ಹೇಮಾವತಿ ಯೋಜನೆಯ ಕೊನೆಯ ಕೆರೆ ಹುಳಿಯಾರು ಕೆರೆಯಾಗಿದೆ. ಈ ಹುಳಿಯಾರು ಕೆರೆಗೆ ತಿಮ್ಲಾಪುರ ಕೆರೆಯಿಂದ ಕಾಲುವೆಯ ಮೂಲಕ ನೀರು ಹರಿಸಲಾಗುತ್ತಿದೆ. ಆದರೆ ಈ ಕಾಲುವೆಯಲ್ಲಿ ತ್ಯಾಜ್ಯ ಸಂಗ್ರಹವಾಗಿರುವುದರಿಂದ ನೀರು ಸರಾಗವಾಗಿ ಹರಿಯದೆ ತೊಡಕಾಗಿದೆ. ಪರಿಣಾಮ ಹುಳಿಯಾರು ಕೆರೆಗೆ ನೀರಿನ ಹರಿವು ಕಡಿಮೆಯಾಗಿ ತಿಮ್ಲಾಪುರ ಕೆರೆಯ ಕೋಡಿ ಬಿದ್ದಿದೆ. ತಿಮ್ಲಾಪುರ ಕೆರೆಯಿಂದ ಕಾಲುವೆ ಮೂಲಕ ಹರಿಯುವ ನೀರಿನಿಂದ ಹುಳಿಯಾರು ಕೆರೆ ಪೂರ್ತಿ ಭರ್ತಿ ಮಾಡಲು ಸಾಧ್ಯವಾಗದಿದ್ದರೂ ಕನಿಷ್ಠ 4-5 ಅಡಿ ನೀರು ನಿಲ್ಲಿಸಬಹುದಾಗಿದೆ. ಇದರಿಂದ ಹುಳಿಯಾರು ಸೇರಿದಂತೆ ಅಕ್ಕಪಕ್ಕದ ಹಳ್ಳಿಗಳ ಅಂತರ್ಜಲ ವೃದ್ಧಿಯಾಗುತ್ತದೆ. ಆದರೆ ಈಗ ಹರಿಯುತ್ತಿರುವ ನೀರಿನ ಪ್ರಮಾಣದಿಂದ ಅರ್ಧ ಅಡಿ ನೀರು ನಿಲ್ಲುವಷ್ಟರಲ್ಲಿ ಹೇಮೆ ನೀರು ಸ್ಥಗಿತವಾಗುತ್ತದೆ. ಇದರಿಂದ ಆತಂಕಕ್ಕೊಳಗಾದ ಇಲ್ಲಿನ ಜನರು ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಹುಳಿಯಾರು ಕೆರೆಗೆ ಸರಾಗವಾಗಿ ನೀರು ಹರಿಸಲು ಕ್ರಮ ಕೈಗೊಳ್ಳಲು ಮನವಿ ಮಾಡಿದರು. ಪರಿಣಾಮ ತಿಮ್ಲಾಪುರ ಕೆರೆಯ ಕೊಡಿಗೆ ಮರಳಿನ ಚೀಲವಿಟ್ಟು ನೀರಿನ ಹರಿವನ್ನು ತಡೆದು ಹುಳಿಯಾರು ಕೆರೆಗೆ ಹರಿಸುವ ಪ್ರಯತ್ನಕ್ಕೆ ಸಚಿವರು ಮುಂದಾಗಿದ್ದಾರೆ. ಸಚಿವರ ಸೂಚನೆಯಂತೆ ಈಗ ಸಣ್ಣ ನೀರಾವರಿ ಇಲಾಖೆ ಜೆಸಿಬಿ ಮತ್ತು ಕಾರ್ಮಿಕರ ಸಹಾಯದಿಂದ ಕೋಡಿಯ ಮೇಲೆ ಮರಳು ಚೀಲವನ್ನು ಇಡುತ್ತಿದ್ದಾರೆ. ಆದರೆ ಸಣ್ಣ ನೀರಾವರಿ ಇಲಾಖೆಯ ಇಂಜಿನಿಯರ್ ಮಾತ್ರ ತಿಮ್ಲಾಪುರ ಕೆರೆಗೆ ತೊಂದರೆಯಾಗುವುದಿಲ್ಲ, ಆತಂಕ ಪಡಬೇಕಿಲ್ಲ ಹೀಗೆಂಬ ಅಭಯ ನೀಡಿದ್ದಾರೆ. ಒಟ್ಟಾರೆ ಹುಳಿಯಾರು ಕೆರೆ ನೀರು ಹರಿಸಲು ದಶಕಗಳ 16 ಪ್ರಯತ್ನಗಳಲ್ಲಿ ಈಗ ಇದೊಂದು ಸೇರಿದೆ. ರಿಪೋರ್ಟರ್ ಬ್ಯೂರೋ ಕಿರಣ್, ಅಮುಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಉನ್ನತ ಶಿಕ್ಷಣ ಪಡೆದವರೆಲ್ಲ ಜಾಣರಲ್ಲ, ಕಲಿಯದವರೆಲ್ಲ ಕೋಣರಲ್ಲ, ಹೀಗನ್ನೋದಕ್ಕೆ ನಿನ್ನೆ ತಾನೇ ದೇಶದ ರಾಜಧಾನಿ ದೆಹಲಿಯಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ರಿಂದ ಪದ್ಮಶ್ರೀ ಸ್ವೀಕರಿಸಿದ ಕನ್ನಡತಿ ತುಳಸಿಗೌಡ ಅಜ್ಜಿನೇ ಸಾಕ್ಷಿ. ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದ ತುಳಸಿಗೌಡ ದೆಹಲಿಯಿಂದಲೇ ನೇರವಾಗಿ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ಕೊಟ್ಟು ಬರಗಾಲವನ್ನು ಹಸಿರು ನಾಡನ್ನಾಗಿ ಮಾಡಿ ಮರಗಿಡಗಳಿಲ್ಲದೆ ಜೀವನಕ್ಕೆ ಮುಕ್ತಿ ಇಲ್ಲ ಅನ್ನೋ ಮಹತ್ವದ ಸಂದೇಶವನ್ನು ನೀಡಿದ್ದಾರೆ. ಇದರ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕರ್ನಾಟಕ ರಾಜ್ಯದಲ್ಲಿ ಸಾಲು ಸಾಲು ಮರಗಳನ್ನು ಬೆಳೆಸಿ ರಾಜ್ಯಕ್ಕೆ ಮಾದರಿ ಎನಿಸಿಕೊಂಡಿದ್ದ ಸಾಲು ಮರದ ತಿಮ್ಮಕ್ಕನವರ ಸಾಲಿಗೆ ಈಗ ಮತ್ತೊಬ್ಬರು ಸೇರ್ಪಡೆಗೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹೊನ್ನಾಳಿ ಗ್ರಾಮದ ಬುಡಕಟ್ಟು ಅಲೆಮಾರಿ ಜನಾಂಗದ ತುಳಸಿಗೌಡ ಈಗ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದು ರಾಜ್ಯಕ್ಕೆ ಮತ್ತೊಂದು ಕಿರೀಟವನ್ನು ತೊಡಿಸಿದ್ದಾರೆ. ತುಳಸಿಗೌಡ ಅಂಕೋಲಾ ಅರಣ್ಯ ಇಲಾಖೆಯಲ್ಲಿ ಕೇವಲ 1,500 ರೂಪಾಯಿಗೆ ಕೂಲಿಗೆ ಅಂತ ಕೆಲಸಕ್ಕೆ ಸೇರಿಕೊಂಡವರು. ನಿವೃತ್ತಿಯಾಗಿ 15 ವರ್ಷ ಕಳೆದಿರಬಹುದು. ಈಕೆ ಅನಕ್ಷರಸ್ಥೆಯಾದರೂ ನರ್ಸರಿ ಮಾಡುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದು ಯಾವ ಅರಣ್ಯ ಅಧಿಕಾರಿಗಳು ಗುರುತಿಸಲಾರದಷ್ಟು ಸಸ್ಯ ಪ್ರಭೇದಗಳನ್ನು ಗುರುತಿಸುವ ಜ್ಞಾನವನ್ನು ಇವರು ಹೊಂದಿದ್ದಾರೆ. ಸುಮಾರು 200-250 ಕಾಡುಗಳಲ್ಲಿ ಸಿಗುವ ಹೊಸ ತಳಿಯ ಬೀಜಗಳನ್ನು ತಂದು ನರ್ಸರಿ ಮಾಡುತ್ತಿದ್ದ ತುಳಸಿಗೌಡ ಅಜ್ಜಿ 1 ವರ್ಷಕ್ಕೆ 30-40 ಸಾವಿರ ಗಿಡಗಳ ನರ್ಸರಿಯನ್ನು ಮಾಡಿಕೊಡ್ತಾ ಇದ್ರು. ಅದೇ ತುಳಸಿಗೌಡ ಅಜ್ಜಿಗೆ ಇಂದು ರಾಷ್ಟ್ರಮಟ್ಟದಲ್ಲಿ ಕೊಡಮಾಡುವ ಪದ್ಮಶ್ರೀ ಪ್ರಶಸ್ತಿ ಲಭ್ಯವಾಗೋದಕ್ಕೆ ಕಾರಣವಾಗಿದೆ. ಇದಕ್ಕೆ ಹೇಳೋದು, ಉನ್ನತ ಶಿಕ್ಷಣ ಪಡೆದುಕೊಂಡವರೆಲ್ಲ ಜಾಣರಲ್ಲ, ಅನಕ್ಷರಸ್ಥರಲ್ಲ, ಕೋಣರಲ್ಲ ಅನ್ನೋ ಗಾದೆ ಮಾತು ಇವರನ್ನು ನೋಡಿಯೇ ಹೇಳಬೇಕಾಗಿದೆ. ಇತ್ತೀಚೆಗಷ್ಟೇ ದೇಶದ ರಾಜಧಾನಿ ದೆಹಲಿಯಲ್ಲಿ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ರಿಂದ ಪ್ರಶಸ್ತಿಯನ್ನು ಸ್ವೀಕರಿಸಿದ ಅವರು ನೇರವಾಗಿ ಬರದ ನಾಡು ಚಿಕ್ಕಬಳ್ಳಾಪುರಕ್ಕೆ ಭೇಟಿ ಕೊಟ್ಟಿದ್ದರು. ನಿನ್ನೆ ರಾತ್ರಿ ದೇವನಹಳ್ಳಿ ವಿಮಾನ ನಿಲ್ದಾಣದಿಂದ ಚಿಕ್ಕಬಳ್ಳಾಪುರದ ನಾಯನಹಳ್ಳಿ ಜಿಎಸ್ ಪರಮಶಿವಯ್ಯ ನೀರಾವರಿ ಗ್ರಂಥಾಲಯ ಮತ್ತು ಅಧ್ಯಯನ ಕೇಂದ್ರಕ್ಕೆ ಭೇಟಿ ಕೊಟ್ಟು ಜಿಲ್ಲೆಯ ಬರಗಾಲವನ್ನು ಸೂಚಿಸುವ ಭಾವಚಿತ್ರಗಳನ್ನು ವೀಕ್ಷಿಸಿ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಸರ್ಕಾರ ನನಗೆ ಕೊಟ್ಟ ಪ್ರಶಸ್ತಿ ನನಗಾಗಿ ಅಲ್ಲ, ಅದು ನಿಮ್ಮೆಲ್ಲರ ಗುರುತಿಸುವಿಕೆಯಿಂದ ಸಿಕ್ಕ ಉಡುಗೊರೆ. ನಾನೇನು ಓದಿದವಳಲ್ಲ, ಕಾಡು ಮೇಡು ಅಲೆದು ಬೀಜ ಸಂಗ್ರಹಿಸಿ ಗಿಡ ಬೆಳೆದೆ, ಅದೇ ನನಗೆ ಖುಷಿ ಕೊಟ್ಟಿದೆ. ಗಿಡ ಮರ ಬೆಳೆಸಿದೆ, ಆ ವಾತಾವರಣ
ನೀವೆಲ್ಲರೂ ನನ್ನನ್ನು ನೋಡುವಂತೆ ಮಾಡಿದೆ. ಸರ್ಕಾರದ ಬಳಿ ಜಮೀನಷ್ಟಕ್ಕೂ ಗಿಡ ಮರ ನಾಟಿ ಮಾಡಿಸಿ ನಿಮ್ಮ ಬರಗಾಲ ದೂರವಾಗುವಷ್ಟು ಮಳೆ ನಿಮ್ಮ ಬಳಿಗೆ ಬರುತ್ತೆ ಅಂತ ಸಂದೇಶ ನೀಡಿದರು. ಸತೀಶ್, ಚಿಕ್ಕಬಳ್ಳಾಪುರ, ಅಮೋಘ ಟಿವಿ. ಅದೊಂದು ಪುಟ್ಟ ಹಳ್ಳಿ, ಬೆಳಗಿನಿಂದ ಹೊಲಗದ್ದೆಗಳಲ್ಲಿ ದಣಿದು ಬಂದು ನೆಮ್ಮದಿಯಿಂದ ಊಟ ಮಾಡಿ ಮೆಲ್ಲಗೆ ನಿದ್ದೆಗೆ ಜಾರುವಂತಹ ಸಮಯ. ಆದರೆ ಎಲ್ಲಿಂದಲೋ ಕೇಳಿಬಂದ ಶಬ್ದ ಜನರ ಕಿವಿಗಳನ್ನು ಗುಯಿಗುಡುವಂತೆ ಮಾಡಿತ್ತು. ಬೆಚ್ಚಿಬಿದ್ದ ಜನ ಮಾಡಿದ್ದು ಜಾಗರಣೆ. ಸ್ಥಳಕ್ಕೆ ಬಂದ ಅಧಿಕಾರಿಗಳು ಡೋಂಟ್ ವರಿ ಅಂದರೆ ಅಧಿಕಾರಿಗಳಿಗೆ ಜನರು ನೋ ನೋ ಇಟ್ಸ್ ರಾಂಗ್ ಅಂದಿದ್ರು. ಇಷ್ಟಕ್ಕೂ ಅಲ್ಲಿ ನಡೆದಿದ್ದಾದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡ್ಕೊಂಬನಿ. ಗ್ರಾಮದ ಮನೆಗಳಿಗೆ ಸುತ್ತುತ್ತಿರುವ ಅಧಿಕಾರಿಗಳು, ಅಧಿಕಾರಿಗಳ ಹಿಂದೆ ಹಿಂದೆ ಗಿರಿಕಿ ಹೊಡೆಯುತ್ತರು ಗ್ರಾಮಸ್ಥರು. ಅಲ್ಲಿದೆ ನಮ್ಮನೆ, ಬನ್ನಿ ಸಾರ್, ಇಲ್ಲಿದೆ ಬನ್ನಿ ಸಾರ್ ಅಂತ ನಾ ಮುಂದು ತಾ ಮುಂದು ಅಂತ ಜಿಲ್ಲಾಧಿಕಾರಿಗಳನ್ನು ಮನೆಗಳಿಗೆ ಕರೆದೊಯ್ಯುತ್ತಿರುವ ಗ್ರಾಮಸ್ಥರು. ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಮಿಟ್ಲಹಳ್ಳಿ ಗ್ರಾಮದಲ್ಲಿ. ರಾತ್ರಿ ಊಟ ಮಾಡಿ ಮಲಗುವ ಸಮಯಕ್ಕೆ ಸರಿಯಾಗಿ ಮಿಟ್ಟಹಳ್ಳಿ ಸೇರಿದ ಹಾಗೆ ಸುತ್ತಮುತ್ತಲ ಸುಮಾರು 10 ಹಳ್ಳಿಗಳಲ್ಲಿ ಭಯಂಕರ ಶಬ್ದದೊಂದಿಗೆ ಭೂಮಿ ಕಂಪಿಸಿದ ಅನುಭವವಾಗಿತ್ತು. 5 ನಿಮಿಷಕ್ಕೆ 3 ಬಾರಿ ದೊಡ್ಡ ಮಟ್ಟದ ಶಬ್ದ ಕೇಳಿಬಂದಿದೆ. ಇದರಿಂದ ಬೆಚ್ಚಿಬಿದ್ದ ಜನ ರಾತ್ರಿಯೆಲ್ಲ ಬೀದಿಯಲ್ಲೇ ಜಾಗರಣೆ ಮಾಡಬೇಕಾಯಿತು. ನಿನ್ನೆ ಸಂಜೆ ಗ್ರಾಮಕ್ಕೆ ಭೇಟಿ ಕೊಟ್ಟ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆರ್ ಲತಾ, ಎಸ್ಪಿ ಮಿಥುನ್ ಕುಮಾರ್ ಸ್ಥಳ ಪರಿಶೀಲನೆ ಮಾಡಿ ಇದು 100%ಗೆ 100% ಭೂಕಂಪ ಅಲ್ಲ, ಯಾರೂ ಭಯ ಪಡಬೇಡಿ, ಏನೂ ಆಗೋದಿಲ್ಲ, ಗೌರಿ ಬಿದನೂರಿನಲ್ಲಿರುವ ರಿಕ್ಟರ್ ಮಾಪನದಲ್ಲಿ ಭೂಕಂಪನ ಆಗಿರುವ ಯಾವುದೇ ಅಂಶ ಕಂಡುಬಂದಿಲ್ಲ, ಸುತ್ತಮುತ್ತ ಯಾವುದೇ ಕಲ್ಲು ಗಣಿಗಾರಿಕೆ ಕೆಲಸ ಕೂಡ ನಡೀತಾ ಇಲ್ಲ, ಏರ್ ಬ್ಲಾಸ್ಟ್ನಿಂದ ಈ ರೀತಿ ಶಬ್ದ ಬಂದಿದೆ, ಡೋಂಟ್ ವರಿ, ಆರಾಮಾಗಿರಿ ಅಂದರು. ಆದರೆ ಇವತ್ತು ಬೆಳಗ್ಗೆ ಮತ್ತೆ 6 ಗಂಟೆ ಸುಮಾರಿಗೆ 4 ಬಾರಿ ಭಯಂಕರ ಶಬ್ದದ ಜೊತೆ ಭೂಮಿಯೂ ಕೂಡ ಕಂಪಿಸಿದೆ. ಇದರಿಂದ ಗ್ರಾಮಸ್ಥರು ತತ್ತರಿಸಿ ಹೋಗಿದ್ದಾರೆ. ಗ್ರಾಮದಿಂದ ಗುಳೆ ಹೋಗುವ ಪರಿಸ್ಥಿತಿ ಎದುರಾಗಿದೆ. ಏನು ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಮಿಟ್ಟಹಳ್ಳಿ ಇದೆ ಮತ್ತು ಸರೌಂಡಿಂಗ್ 4-5 ವಿಲೇಜಸ್ಗಳಲ್ಲಿ ಮೊನ್ನೆ ರಾತ್ರಿ ಮತ್ತು ನಿನ್ನೆ ಕೂಡ ಒಂದು ಶಬ್ದ ಬಂದಂಗೆ ಆಗಿದೆ. ಮೊನ್ನೆ ಸ್ವಲ್ಪ ಜನ ಅದನ್ನು ಭೂಕಂಪನ ಇರ್ಬೋದು ಅಂತೇಳಿ ಊಹಿಸಿದರು. ಸೊ ಅದು ಏನು ನಮ್ಮದು ಅಬ್ಸರ್ವೇಟರಿ ಸ್ಟೇಷನ್ಸ್ ಇದ್ದಾವೆ ಕೌರಿಬಿದನೂರು ಮತ್ತು ಬ್ಯಾಂಗ್ಳೂರು, ಆಮೇಲೆ KSNDMCಯಿಂದ ಕೂಡ ಭೂಕಂಪನ ಆಗಿಲ್ಲ ನಿಲ್ ಅಂತ ಹೇಳಿಬಿಟ್ಟು ಅದು ನಮಗೆ ಅಫೀಷಿಯಲಿ ಕೂಡ ಅದು ಕನ್ಫರ್ಮೇಷನ್ ಮಾಡಿದ್ದಾರೆ. ಸೊ ಭೂಕಂಪನ ಅಂತೂ 100% ಆಗಿಲ್ಲ, ಬಟ್ ಆದರೂ ಶಬ್ದ ಬರ್ತಿದೆ ಅಂತ ಹೇಳಿಬಿಟ್ಟು ಈ ನಿನ್ನೆ ರಾತ್ರಿ ಕೂಡ ನಮ್ಮ ಪೊಲೀಸ್ ಅಫೀಷಿಯಲ್ಸ್ನೂ ನಾವು ಅಲ್ಲಿ ಇಟ್ಟಿಸಿದ್ವಿ. ಶಬ್ದ ಬಂದಂತೂ ಬಂದಿದೆ. ಸೊ ಅದು ಏನಕ್ಕೆ ಇರ್ಬೋದು ಅನ್ನೋದ್ರ ಬಗ್ಗೆ ನಾವು ಪತ್ತೆ ಮಾಡಲಿಕ್ಕೆ ಆ ಡೈರೆಕ್ಟ್ರಿಗೆ ಮಾತಾಡಿದೆ ನಾನು, KSNDMC ಅವ್ರಿಗೆ. ಸೊ ಅವ್ರೀಗ ಸೀನಿಯರ್ ಸೈಂಟಿಸ್ಟ್ಗಳನ್ನ ಈಗಾಗಲೇ ಅವರು ಕಳಿಸಿದ್ದಾರೆ, ಇನ್ನು ಒಂದು 10 ಮಿನಿಟ್ಸ್ನಲ್ಲಿ ಅವ್ರು ರೀಚ್ ಆಗ್ತಾರೆ. ಸೊ ಅವರು ಸಾಕಷ್ಟು ಇನ್ಸ್ಟ್ರೂಮೆಂಟ್ಸ್ನ ತಂದು ಅವ್ರು ಸ್ಟಡಿ ಮಾಡ್ತಾರೆ ಏನಕ್ಕೆ ಅದು ಶಬ್ದ ಬರ್ತಿದೆ ಅಂತ. ಸೊ ಟೆಕ್ನಿಕಲಿ ಅವ್ರು ಸ್ಟಡಿ ಮಾಡಿ ಆ ರೀಸನ್ಸ್ನ ಹೇಳ್ತಾರೆ. ಆ್ಯಸ್ ಆಫ್ ನಾವು ಅರ್ಥ್ಕ್ವೇಕ್ ಅಂತೂ 100% ಇಲ್ಲ, ಬಟ್ ಈ ಶಬ್ದದ್ರ ಬಗ್ಗೆ ಖಂಡಿತ ನಾವು ಕ್ಲಾರಿಫಿಕೇಶನ್ ಕೊಡ್ತೀವಿ ಇನ್ನು ಮೇ ಬಿ ಸದ್ಯದ್ರಲ್ಲೇ ಒಂದು 1/2 hour ಆಫ್ಟರ್ ದಿ ಸ್ಟಡಿ ಅದು ಕೂಡ ಗೊತ್ತಾಗತ್ತೆ ಏನಕ್ಕೆ ಅದು ಶಬ್ದ ಬರ್ತಿದೆ ಅಂತ ಹೇಳಿ. ನಿನ್ನೆ ನಾನೇ ಪರ್ಸ್ನಲಿ ನಾನು ಮತ್ತು SP ಎಲ್ಲ ನಾವು ವಿಸಿಟ್ ಮಾಡಿದ್ದೀವಿ, EO ಎಲ್ಲರೂ ಸೇರಿ ಅಲ್ಲಿ ಜನರಿಗೂ ಮಾತಾಡಿದ್ದೀವಿ. ಇದು ಏನು ಪ್ಯಾನಿಕ್ ಆಗೋ ಅವಶ್ಯಕತೆ ಖಂಡಿತ ಇಲ್ಲ ಅಂತ ಹೇಳಿಬಿಟ್ಟು, ಬಟ್ ನ್ಯಾಚುರಲಿ ಅವ್ರಿಗೆ ಮೇಲೆ ಮೇಲೆ ಶಬ್ದ ಬರ್ತಿರೋದ್ರಿಂದ ಸ್ವಲ್ಪ ಪ್ಯಾನಿಕ್ ಆಗಿರೋ ಸಾಧ್ಯತೆ ಇರುತ್ತೆ, ಖಂಡಿತ ಆಗಿರ್ತಾರೆ. ಆದರೆ ಅದರ ಅವಶ್ಯಕತೆ ಇಲ್ಲ. ಇವತ್ತು ಕೂಡ ಅವರು ಸ್ಟಡಿ ಮಾಡಿದ ತಕ್ಷಣ ಅವರು ಸ್ಟಡಿ ಮಾಡ್ತಾ ಇರಿ ನಾನು ಬರ್ತೀನಿ ಅಂತ ಹೇಳಿದ್ದೀನಿ, ನಾನು ಕೂಡ ವಿಸಿಟ್ ಮಾಡ್ತಿದ್ದೀನಿ. ಸೊ ಅದು ವ್ಯಾಲಿಡ್ ರೀಸನ್ ಗೊತ್ತಾದಾಗ ಬಹುಶಃ ಅವ್ರಿಗೆ ನಿರಾಳ ಆಗ್ತಾರೆ ಅಂತ ಅಂದ್ಕೊಳ್ತೀನಿ. ಭೂಕಂಪನ ಅಂತೂ 100% ಆಗಿಲ್ಲ, ಜನ ಯೋಚನೆ ಮಾಡಬೇಕಾಗಿಲ್ಲ. ನೋಡೋಣ ಅವರು ಏನು ಹೇಳ್ತಾರೆ ಸೀನಿಯರ್ ಸೈಂಟಿಸ್ಟ್ಗಳು, ಅದ ನಂತರ ಅದ್ರ ಬಗ್ಗೆನೂ ಖಾತ್ರಿ ಆಗುತ್ತೆ. ನೋಡೋಣ, ಅದನ್ನು ಸೀನಿಯರ್ ಸೈಂಟಿಸ್ಟ್ಗಳು ಕೆಲವು ಅನಾಲಿಸಿಸ್ ಮಾಡಿದ್ದಾರೆ ಊರಲ್ಲಿ ನನಗೆ ಹೇಳಿದ್ದಾರೆ, ಬಟ್ ಅವರು ಸ್ವಲ್ಪ ಸ್ಟಡಿ ಮಾಡಿ ನನಗೆ ರೈಟಿಂಗ್ನಲ್ಲಿ ಕೊಡಲಿ ಅಂತ ಹೇಳಿದ್ದೀನಿ. ಸೊ ತುಂಬ ಅಲ್ಲಿ ಬೋರ್ವೆಲ್ಸ್ಗಳು ಜಾಸ್ತಿ ಇದ್ದಾವೆ, 1 acre ನಾಲ್ಕು ಇದೆ ಆಲ್ಮೋಸ್ಟ್, ಅದು ಒಂದೇ ಸರೌಂಡಿಂಗ್ನಲ್ಲಿ ಸುಮಾರು 350 ಬೋರ್ವೆಲ್ಸ್ ಇದ್ದಾವೆ. ಸೊ 20 ವರ್ಷದಿಂದ ಮಳೆ ಇಲ್ಲ. ಸೊ ಈಗ ಅದು ತುಂಬ ಮಳೆ ಬಂದು ಸ್ವಲ್ಪ ರೀಚಾರ್ಜ್ ಆಗಿ ಆ ವ್ಯಾಕ್ಯೂಮ್ನಲ್ಲಿ ಆ ರೀತಿ ಸೌಂಡ್ ಆಗೋ ಚಾನ್ಸಸ್ ಇದೆ ಅಂತೇಳಿ ಅವರು ಊರಲ್ಲಿ ಹೇಳ್ತಿದ್ದಾರೆ. ಬಟ್ ಲೆಟ್ ದೆಮ್ ಸ್ಟಡಿ ಆ್ಯಂಡ್ ಗಿವ್ ದ ವ್ಯಾಲಿಡ್ ರೀಸನ್ ಏನಿದೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ನಾನು ಕೂಡ ಐ ಆಮ್ ಆಲ್ಸೋ ವೇಟಿಂಗ್ ಫಾರ್ ದ ಯಾಕೆ ಶಬ್ದಗಳು ಬರ್ತಾ ಇದೆ ಮೇಲೆ ಮೇಲೆ ಅಂತ ಹೇಳಿಬಿಟ್ಟು ಅದು ಗೊತ್ತಾಗತ್ತೆ ಇನ್ನೊಂದು ಸ್ವಲ್ಪ. ಜಿಲ್ಲಾಧಿಕಾರಿ ಲತಾರ್ ಅವರ ಮಾತಿಗೆ ಉತ್ತರಿಸಿದ ಗ್ರಾಮಸ್ಥರು, ಮೇಡಮ್ ಮೇಡಮ್ ಭೂಕಂಪ ಆಗಿಲ್ಲ ಅಂತೀರಾ, ಕಲ್ಲು ಗಣಿಗಾರಿಕೆಯಿಂದ ಯಾವುದೇ ಬ್ಲಾಸ್ಟ್ ನಡೆದಿಲ್ಲ ಅಂತೀರಾ, ಮನೆಗಳು ಬಿರುಕು ಬಿಟ್ಟಿಲ್ಲ ಅಂತೀರಾ, ಹಾಗಾದರೆ ಆ ಭಯಂಕರ ಶಬ್ದ ಎಲ್ಲಿಂದ ಬಂತು ಹೇಳಿ, ನಿಮ್ಮ ಕೈಲಾಗಲಿಲ್ಲ ಅಂದರೆ ಸೆಂಟ್ರಲ್ ಟೀಮ್ ಕರೆಸಿ ತನಿಖೆ ಮಾಡಿಸಿ, ಜಮ್ಮು ಕಾಶ್ಮೀರದಲ್ಲಾಗೋ ಶಬ್ದಕ್ಕಿಂತಲೂ ನಮ್ಮ ಗ್ರಾಮದಲ್ಲಾಗೋ ಶಬ್ದ ಜೋರಾಗಿತ್ತು, ಆ ಶಬ್ದ ಕೇಳಿದ್ರೆ ನಿಮಗೂ ಗೊತ್ತಾಗ್ತಾ ಇತ್ತು. ನೋ ನೋ, ನೀವು ಹೇಳ್ತಾ ಇರೋ ಆನ್ಸರ್ ರಾಂಗ್ ಅಂತ
ಡಿಸಿ ಮೇಡಮ್ಗೆ ಬುದ್ಧಿವಾದ ಹೇಳಿದ್ರು. ಊರಲ್ಲಿ ಮಕ್ಕಳೇನೆ ಹೆಚ್ಚಿದಾರೆ ನೇರವನೆ ನೀವೇ ಜಿಲ್ಲಾಧಿಕಾರಿಗಳೇ ನಾನು ಮನವಿ ಮಾಡ್ತಾ ಇದ್ದೇನೆ ಜಿಲ್ಲಾಧಿಕಾರಿಗಳಿಗೆ ನಾನು ನೇರವಾಗಿ ಮಾತಾಡ್ತೇನೆ ಜಿಲ್ಲಾಧಿಕಾರಿ ನೀವು ಕೇಳಿ ಊರಲ್ಲಿ ಭಯ ಪರಿಸ್ಥಿತಿ ಉಂಟಾಗಿದೆ ಹತ್ತು ನಿಮಿಷದಲ್ಲಿ 12 ಸೌಂಡ್ ಅಂದರೆ ಭಾರಿ ಸೌಂಡು ನೀವು ಹೇಳ್ತೀರಿ ಏನಿಲ್ಲ ಭಯ ಬಿಡುವ ಅಗತ್ಯಗಿಲ್ಲ ಅಂತ ಹೇಳ್ತೀರಿ ನೀರು ಪ್ರಾಬ್ಲಮ್ ಅಂತ ಏರೌಟ್ ಅಂತ ಯಾರು ಜನ ಮಕ್ಕಳಿಗೆ ಜ್ವರ ಬಂದಿದೆ ಊರೆಲ್ಲ ಆಚೆ ಬಂದಿದೆ ಮಳೆ ಬರ್ತಾ ಇದೆ ಮಳೆಯಲ್ಲಿ ನಿಂತ್ಕೊಂಡು ನೆನೆದು ಎಲ್ಲ ಹೆಂಗಸರು ಮುದುಕಿರು ಚಿಕ್ಕ ಮಕ್ಕಳು ಏನು ಪರಿಸ್ಥಿತಿ ನೋಡಿ ಮೇಡಮ್ ನೀವು ಮೊದಲು ನಾನು ನನ್ನ ಕಾಲಿಂದ ಶಿವಾನಂದ ಅಂತ ಕಾಲಿಂದ ನಿಮಗೆ ಡಿ ಸಿ ಆಫೀಸ್ಗೆ ಬಂದಿದ್ದೀರಿ ನೇರವಾಗಿ ನಿಮ್ಮ ಆಫೀಸವರು ಅಧಿಕಾರಿಗಳು ಮಾತಾಡಿದ್ದಾರೆ ಅಧಿಕಾರಿಗಳು ನನಗೆ ಮನವಿ ಮಾಡಿದ್ದೇನೆ ನೇರವಾಗಿ ಮೊದಲು ಜಿಲ್ಲಾಧಿಕಾರಿಗೆ ಇಮಿಡಿಯೇಟಾಗಿ ಮನವಿ ಮಾಡಿದ್ರೆ ಅಧಿಕಾರಿಗಳು ಮಾಡಿ ಪೊಲೀಸರನ್ನ ಸುರಕ್ಷಿತ ಕೊಡಿ ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ ಇಷ್ಟೊಂದು ಮನವಿ ಈಗ ಮಳೆ ಬೇರೆ ಬರ್ತಾ ಇದೆ ಈಗ ಊರಿನಲ್ಲಿ ಮಳೆ ಬರ್ತಾ ಇದ್ರು ಮನೆಯಲ್ಲಿ ಇರೋಕ್ಕಾಗ್ತಾ ಇಲ್ಲ ಶಬ್ದದಿಂದ ಮನೆಯಲ್ಲಿ ಇರೋದಾ ಇಲ್ಲ ನಾವು ಏನು ಬೇರೆ ಅನ್ನ ಪರಿಹಾರ ಮಾಡ್ಕೊಡ್ತೀರಾ ನಮ್ಮ ಸಹಾಯಕ್ಕೆ ಬಿಡ್ತೀರಾ ನೀವು ಅಧಿಕಾರಿಗಳು ನೀವು ಹೇಳಿದ್ರು ನೀವು ಭೂಕಂಪ ಅಲ್ಲ ಅಂತ ಇದ ನೀವು ಬಂದಿದ್ದು ಬಾಯಿ ಬಂದಿದ್ದೀರಾ ಒಟ್ಟಿನಲ್ಲಿ ಮಿಟ್ಲಹಳ್ಳಿ ಗ್ರಾಮದ ಸುತ್ತಮುತ್ತ 10 ಹಳ್ಳಿಗಳಲ್ಲಿ ಇದೇ ರೀತಿ ಶಬ್ದ ಕೇಳಿ ಬಂದಿದ್ದು ಏರ್ ಬ್ಲಾಸ್ಟ್ ಆಗಿದ್ರೆ ಒಂದು ಬಾರಿ ಆಗಬೇಕಾಗಿತ್ತು ನಾಲ್ಕು ಬಾರಿ ಏರ್ ಬ್ಲಾಸ್ಟ್ ಆಗೋದಕ್ಕೆ ಚಾನ್ಸೇ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತ ತನಿಖೆ ಆಗಬೇಕು ನಮಗೆ ಅನುಮಾನ ಇದೆ ಅಂತ ಮಿಟ್ಲಹಳ್ಳಿ ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ ಶಬ್ದ ಎಲ್ಲಿಂದ ಬಂತು ಅನ್ನೋದೇ ಜನರಿಗೆ ಕಾಡ್ತಾರೋ ಯಕ್ಷ ಪ್ರಶ್ನೆ ಇದರ ಬೆನ್ನಲ್ಲೇ ಬೆಂಗಳೂರಿನಿಂದ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಅವರು ಏನು ಹೇಳ್ತಾರೋ ಅನ್ನೋದ್ರ ಮೇಲೆ ಗ್ರಾಮಸ್ಥರು ನಿರ್ಧಾರ ಮಾಡಬೇಕಾಗುತ್ತೆ ವೆಂಕಟಾಚಲಪತಿ ಅಮೋಘ ಟಿವಿ ಚಿಂತಾಮಣಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವವರೆಗೂ ತಾತ್ಕಾಲಿಕವಾಗಿ ಕೆಲಸವನ್ನು ಸ್ಥಗಿತಗೊಳಿಸುವುದಾಗಿ ಸರ್ಕಾರಿ ಪರವಾನಗಿ ಭೂಮಾಪಕರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಿದರು ಸರ್ಕಾರ ಮತ್ತು ಭೂ ದಾಖಲೆಗಳ ಇಲಾಖೆಯ ಆಯುಕ್ತರು ತಮ್ಮ ಹಲವು ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕೆಂದು ಒತ್ತಾಯಿಸಿದ ಪ್ರತಿಭಟನಾಕಾರರು ಬಳಿಕ ಅಪರ ಜಿಲ್ಲಾಧಿಕಾರಿ ಅಮರೇಶ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಪರವಾನಗಿ ಭೂಮಾಪಕರ ರಾಜ್ಯ ಸಂಘದ ಪ್ರತಿನಿಧಿ ದ್ವಾರಕೇಶ್ 2002 ಇಲ್ಲಿವರೆಗೆ ಸರ್ಕಾರ ಪರವಾನಗಿ ಭೂಮಾಪಕರ ಕುರಿತು ಅಸಡ್ಡೆ ತೋರುತ್ತಾ ಬಂದಿದೆ ಮಾಡಿದ ಕೆಲಸಕ್ಕೆ ಸರಿಯಾದ ವೇತನ ನೀಡದೆ ಶೋಷಿಸುತ್ತಿದೆ ಹಲವು ಬಾರಿ ತಮ್ಮ ಸಮಸ್ಯೆಗಳ ಕುರಿತು ಸರ್ಕಾರದ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಆರೋಪಿಸಿದರು ರೀತಿ ಹೋರಾಟ ಇರುತ್ತೆ ಈಗಾಗಲೇ ನಾವು ಮನವಿ ಕೊಟ್ಟು ಸ್ಥಗಿತ ಮಾಡ್ತಿದ್ವಿ ಈಗಾಗಲೇ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ಪರವಾನಿ ಭೂಮಿ ತಾಲೂಕು ಅಧ್ಯಕ್ಷ ನೇತೃತ್ವದಲ್ಲಿ ಮೆಮೋರಂಡಮ್ ಕೊಟ್ಟಿದ್ದೀವಿ ಏನು ಈ ಥರ ನೀವು ಕೆಲಸ ಕೊಡ್ತೇನೆ ನಾವು ಮಾಡೋಕ್ಕಾಗೋದಿಲ್ಲ ಸರ್ಕಾರಿ ಭೂಮಾಪಕರಿಗೆ ತಿಂಗಳಿಗೆ 18-30-40-50 ಕೊಡ್ತೀರಾ ನಾವು ಅವ್ರಿಗಿಂತ ಅವ್ರು ಏನು ಕೆಲಸ ಮಾಡ್ತಾರೆ ಆ ಕೆಲಸಗಳಲ್ಲಿ ನಮ್ಮ ಹತ್ರ ಮಾಡಿಸ್ಕೊತಾ ಇದ್ರ ನಮ್ಮ ಕನಿಷ್ಠ ವೇತನ ಸರ್ಕಾರದಿಂದ ಏನು ಕೊಡ್ತಾರೆ ಅಷ್ಟು ಕೊಟ್ಟರು ನಾವು ಮಾಡ್ತೀವಿ ನೀವು ಏನೇ ಕೆಲಸಕ್ಕೆ ಉಪಯೋಗಿಸ್ಕೊಡ್ರಿ ಈಗ ಮಳೆಗಳು ಬಂದಂದು ಕೆರೆ ಕಾಲುವೆಗಳಿಗೆ ಉಪಯೋಗಿಸ್ಕೊತಾರೆ ತಿರುಗಿ ಬೇರೆ ಬೇರೆ ಪರಿಹಾರ ನಿಧಿಗಳಿಗೆಲ್ಲ ಉಪಯೋಗಿಸ್ಕೊತಾರೆ ಬ್ಯಾಕ್ ಲಾಕ್ ಪೋಡಿ ಮಾಡಿಸ್ಕೊಂಡಿದ್ದಾರೆ ಕೆರೆ ಕುಂಟೆಗಳು ಅಳತೆ ಮಾಡಿಸ್ಕೊಂಡಿರಲಿಲ್ಲ ಬ್ಯಾಕ್ ಲಾಕ್ ಪೋಡಿ ಮುಕ್ತ ಇದ್ಯಾರು ಸುಮಾರು ದುಡ್ಡು ಕೊಟ್ಟೇ ಇಲ್ಲ ಕೆಲಸ ಮಾತ್ರ ಸರ್ಕಾರಿ ಭೂಮಾಪಕರ ಹತ್ರ ಹೆಂಗೆ ತಗೊಂತಾರೋ ಹಂಗೆ ತಗೊತಾ ಇದ್ದಾರೆ ನಮ್ಗೆ ತಿಂಗಳಿಗೆ 4,000-5,000 ಅಕೌಂಟ್ಗೆ ಆಗ್ತಾ ಇಲ್ಲ ಒಂದು ಪೋಡಿ ಪ್ರಕರಣಕ್ಕೆ 850 ಹಾಕ್ತೀವಿ ಅಂತಾರೆ 20 ಮಾಡಿದ್ರೆ ಅದ್ರಲ್ಲಿ 5 ನಮ್ಗೆ ದುಡ್ಡು ಬರಲ್ಲ ಮಾಮೂಲಿ ನಾವು ನೋಟಿಸ್ ಕೊಡಬೇಕು ಅಳತೆಗೆ ಹೋಗಬೇಕು ಮಾಡಬೇಕು ವೀಲಾದಾಗ ಬಂದು ವಾಪಸ್ ಕೊಡ್ತೀವಿ ಅದಕ್ಕೇನು ಕೊಡೋದಿಲ್ಲ ನಾವು ಬಾನ್ ಜವಾನ್ ಕೊಟ್ಟಿಲ್ಲ ನಮಗೆ ಬಾನ್ ಜವಾನ್ಗೆ 500 ಕೊಡಬೇಕು ಅಳತೆಗೆ ಹೋದಾಗ 500 ಕೊಡಬೇಕು ಕೆಲಸ ಮಾಡಬೇಕು ಫೈಲ್ ನಮ್ಮದು ಪೇಪರ್ ಎಲ್ಲ ನಮ್ಮದು ರೆಕಾರ್ಡ್ಸ್ ಎಲ್ಲ ನಾವೇ ತೊಗೊಬೇಕು ಇದೆಲ್ಲ ನಮ್ಮ ಕೈಯಿಂದ ಹೋಗ್ತಾ ಇದೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ನಾವೇನು ಬೇಡಿಕೆಗಳು ಕೊಟ್ಟಿದ್ದೀವಿ ಸರ್ಕಾರ ಗಮನಕ್ಕೆ ತಂದು ಅದನ್ನು ನೆರವೇರಿಸ್ಕೊಟ್ರೆ ನೀವು ಏನು ಕೆಲಸ ಕೊಟ್ಟರು ನಾವು ಮಾಡಕ್ಕೆ ರೆಡಿ ಇದ್ದೀವಿ ಸರ್ ನೆರವೇರಿಸಲಿಲ್ಲ ಅಂದರೆ ಏನು ಮಾಡ್ತೀವಿ ಸರ್ ಮುಂದಿನ ದಿನಗಳಲ್ಲಿ ಕೆಲಸ ಸಹಿತ ಕೊಟ್ಬಿಟ್ಟಿದ್ದೀವಿ ಕಾನೂನು ಹೋರಾಟ ಮೂಲಕ ನಾವು ತಿರುಗಿ ನ್ಯಾಯಯುತವಾಗಿ ಹೋರಾಟ ಮಾಡ್ತೀವಿ ಜಿಲ್ಲಾ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ರೆಡ್ಡಿ ಮಾತನಾಡಿ ಪ್ರತಿ ಅರ್ಜಿಗೂ ರೈತರಿಂದ ಸೇವಾ ಶುಲ್ಕವನ್ನು ಸರ್ಕಾರ ಪಡೆಯುತ್ತಿದ್ದು ಪರವಾನಗಿ ಭೂಮಾಪಕರಿಗೆ ಇಲಾಖೆ ಹಣ ನೀಡುತ್ತಾ ಇಲ್ಲ ಮಾಡಿದ ಕೆಲಸಕ್ಕೆ ಹಣ ನೀಡದೆ ಇತರೆ ಕೆಲಸ ಮಾಡಿಸುವ ಮೂಲಕ ನಡೆಸುತ್ತಿರುವ ಶೋಷಣೆ ಇಲಾಖೆಯಲ್ಲಿ ನಿಲ್ಲಬೇಕು ಅಂತ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಪರವಾನಗಿ ಭೂಮಾಪಕರಾದ ನಂಜಾರೆಡ್ಡಿ ಹೇಮಾರೆಡ್ಡಿ ಗಂಗಾಧರ್ ಹೋಬಳೇಶ್ ವೀರಾಪುರ ವೆಂಕಟೇಶ್ ನಟರಾಜ್ ಅಶ್ವಥ್ ತಿಮ್ಮಣ್ಣ ಮುಂತಾದವರು ಇದ್ದರು ಸತೀಶ್ ಚಿಕ್ಕಬಳ್ಳಾಪುರ ಅಮೋಘ ಟಿವಿ
ದಬಸ್ಪೇಟೆ ಬಳಿಯ ಹಾಲಿನಹಳ್ಳಿ ಗ್ರಾಮದಲ್ಲಿ ಸುಮಾರು 30 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಹಾಗೂ 3,000 ಲೀಟರ್ ಸಾಮರ್ಥ್ಯದ ಬಿಎಂಸಿ ಘಟಕಕ್ಕೆ ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷ ನರಸಿಂಹಮೂರ್ತಿ ಹಾಗೂ ವನಕಲ್ಲು ಮಠದ ಶ್ರೀಗಳು ಚಾಲನೆ ನೀಡಿದ್ದಾರೆ. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ನರಸಿಂಹಮೂರ್ತಿ, ರೈತರ ಜೀವನಾಡಿ ಹೈನುಗಾರಿಕೆ, ಪ್ರತಿಯೊಬ್ಬ ರೈತರು ಸಹ ಹಾಲಿನ ಗುಣಮಟ್ಟ ಕಾಪಾಡಿದಾಗಲೇ ನಮ್ಮ ಹಾಲು ಒಕ್ಕೂಟ ಮುಂದೆ ಹೋಗಲು ಸಾಧ್ಯ. ದಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಹಾಲು ಒಕ್ಕೂಟ ಈಗಾಗಲೇ 15 ಎಕರೆ ಜಾಗ ಖರೀದಿಸಿದ್ದು ಡೈರಿಗೆ ಸಂಬಂಧಪಟ್ಟ ಯಾವುದಾದರೂ ಉತ್ಪಾದನಾ ಘಟಕ ಮಾಡಲು ಸಿದ್ಧರಿದ್ದೇವೆ. ಹಲವಾರು ಮುಖಂಡರು ಹಾಗೂ ಅಧಿಕಾರಿಗಳು ಸೇರಿ ಇದೇ ತಿಂಗಳ 15ರಂದು ಸಭೆ ಸೇರಿ 15 ಎಕರೆ ಜಾಗದಲ್ಲಿ ಯಾವ ಉತ್ಪಾದನೆ ಮಾಡಿದರೆ ಸೂಕ್ತ ಎನ್ನುವ ಬಗ್ಗೆ ನಿರ್ಧಾರ ಮಾಡುತ್ತೇವೆ ಎಂದರು. ಇತ್ತು ನಾವು ಇಂಥ ಬಿ ಎಂ ಸಿಗಳನ್ನು ಮಾಡ್ಕೊಂಡ ಮೇಲೆ ಮತ್ತು ಸಿ ಸಿಗಳನ್ನು ಜಾಸ್ತಿ ಅಂದರೆ ಮೊದಲು 50,000 60,000ಕ್ಕಿದ್ದ 2 ಲಕ್ಷಕ್ಕೆ ಸಿ ಸಿಗಳನ್ನ ಕೆಪಾಸಿಟಿಯನ್ನು ಹೆಚ್ಚಿಸ್ಕೊಂಡ್ಮೇಲೆ ಈಗ ನಮಗೆ ಗುಣಮಟ್ಟದ ಹಾಲು 98% ಕ್ವಾಲಿಟಿ ರೈತರು ಇವತ್ತು ಹಾಲನ್ನು ಕೊಡ್ತಾ ಇದ್ದಾರೆ. ಅದರಿಂದ ಇವತ್ತು ನಮಗೆ ಗುಣಮಟ್ಟ ಕಾಪಾಡ್ತಾ ಇದ್ದೀವಿ, ಲಾಭದಾಯಕವನ್ನು ನೋಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಅಭಿವೃದ್ಧಿ ಕಡೆಗೆ ನಾವೀಗ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಹೊಸಪೇಟೆ KDB ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 15 ಎಕರೆ ಜಮೀನನ್ನು ಇವತ್ತು ಬೆಂಗಳೂರು ಹಾಲು ಒಕ್ಕೂಟ ಹಾಲೆ 1,40,00,000 ರೂಪಾಯಿ ನನಗೆ ಪರ್ಚೇಸ್ ಮಾಡಿದ್ದೀವಿ. ಅಲ್ಲಿ ಪರ್ಚೇಸ್ ಮಾಡಿ ಇವಾಗ ಅದರಲ್ಲಿ ಏನಾದ್ರು ಒಂದು ಪ್ರಾಡಕ್ಟ್ ಡೈರಿಯನ್ನು ಬೇರೆ ಏನಾದ್ರು ಮಾಡಬೇಕು ಅಂತೇಳಿ 15ನೇ ತಾರೀಕು NDDB ಅವ್ರನ್ನ ಕರೆಸಿ ಮತ್ತು KMF ನವ್ರನ್ನ ಕರೆಸಿ ಯಾವ ಫ್ಯಾಕ್ಟ್ರಿಯನ್ನು ಮಾಡಿದ್ರೆ ನಮ್ಗೆ ಅನುಕೂಲ ಆಯ್ತಾರೆ, ರೈತರಿಗೆ ಯಾವ ರೀತಿ ಸಹಕಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋಕ್ಕಾಗಲೇ 15ನೇ ತಾರೀಕು ನಮ್ಮ NDDB ಚೇರ್ಮನ್ರು ಮತ್ತು ನಮ್ಮ KMF ನ ಚೇರ್ಮನ್ರು ನಾವು ಎಲ್ಲ ಸೇರಿ ಚರ್ಚೆಯನ್ನು ಮಾಡೋಕ್ಕೆ ಮತ್ತು ನಮ್ಮ ಭಾಸ್ಕರ್ ಅವರು ನಮ್ಮ ಈ ತಾಲೂಕಿನ ನಿರ್ದೇಶಕರು ನಮ್ಮ ಅಧಿಕಾರಿಗಳು ಎಲ್ಲರೂ ಸೇರಿ ಚರ್ಚೆ ಮಾಡೋಕ್ಕಾಗಲೇ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇನ್ನು ಸ್ಥಳೀಯ ಮುಖಂಡ ಹಾಗೂ ಹಾಲೇನಹಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ನಯಾಸ್ ಖಾನ್ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಬಮುಲ್ ಸೇರಿದಂತೆ ಹಲವಾರು ಸಂಘಗಳು ಹಾಗೂ ದಾನಿಗಳ ಸಹಕಾರದಿಂದ ಇಂದು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಮಾಡಿದ್ದೇವೆ ಎಂದರು. ಡೈರಿ ಇರಲಿಲ್ಲ, ನಾವು ಪಕ್ಕದ ಗ್ರಾಮಕ್ಕೆ ಹೋಗ್ಬಿಟ್ಟು ಹಾಲಾಗ್ತಾ ಇದ್ವಿ. ಇವಾಗ ಇಲ್ಲಿ ಬಂದು ನಮ್ಮ ಹಾಲೇನಹಳ್ಳಿ ಬಿಡುಗಡೆ ಮಾಡಿಕೊಂಡು 4 ವರ್ಷ ಆಯಿತು. ನಮ್ಮ ಭಾಸ್ಕರ್ ಸಾಹೇಬ್ರ ಕಡೆಯಿಂದ ಈ ಕಟ್ಟಡವನ್ನು ಮಾಡಿದ್ದೀವಿ ನಾವು. ಅವ್ರ ಒಕ್ಕೂಟದಿಂದ ಎಷ್ಟು ಹಾಕಿ ಕೊಡಬೇಕು ಅಷ್ಟು 10 ಲಕ್ಷ ರೂಪಾಯಿ ಅಷ್ಟು ಬಿ ಎಮ್ ಸಿ. ಟೋಟಲ್ ಒಂದು 10.5 ಲಕ್ಷ ರೂಪಾಯಿ ನಮ್ಗೆ ಅನುದಾನ ಹಾಕ್ಕೊಟ್ಟವ್ರೆ. ಹಂಗಾಗಿ ನಾವು 10 ಲಕ್ಷ ಬಿ ಎಮ್ ಸಿಗೆ. ಬಿ ಎಮ್ ಸಿ ಬಂದಿರೋ ಇನ್ಸ್ಟ್ರೂಮೆಂಟ್ 15 ಲಕ್ಷ. ಹೌದ್ರಾ? ಹಾಂ ಹಾಂ ಹಾಂ. ಹಂಗಾಗಿ ನಾವೆಲ್ಲ ಕಟ್ಟಡವನ್ನು ಪೂರ್ಣ ಮಾಡಿದ್ವಿ. ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಸರ್ ಟೋಟಲ್? ಒಟ್ಟು ಟೋಟಲ್ ಒಂದು 35 ಲಕ್ಷ ರೂಪಾಯಿ ಆಗಿದೆ ಸರ್ ಇದಕ್ಕೆ. ಇವಾಗ ನಿಮ್ಮ ಗ್ರಾಮದಲ್ಲಿ ಒಳ್ಳೆಯ ಕಟ್ಟಡ ನಿರ್ಮಾಣ ಆಗಿದೆ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ದಾನಿಗಳು? ನನಗಂತೂ ಆಮೇಲೆ ಎಲ್ಲರೂ ಕೆಲವರೆಲ್ಲ ದಾನ ಮಾಡ್ಯಾವ್ರೆ. ಆಮೇಲೆ ಜಗಜ್ಯೋತಿ ಇವರು, ಜಗಜ್ಯೋತಿ ಅಂತ ನಮ್ಮ ಜಗದೀಶ್ ಚೌಧರಿ ಅವರು ಮೇಳಗಡೆ ಮೊಳ್ಳಿಗೆ ಎಲ್ಲ ಪೂರ್ತಿ ಕಂಬಿ ಅವ್ರದೇ, ಅವ್ರದ್ದು ನಮ್ಮದು ಸಹಕಾರ ಐತೆ. ಕೆಲವರು ಹಿಂಗೆ ನನಗೆ ಬೇಕಾಗಿರೋರು ಕೆಲವ್ರು ಯಾರು ನಮ್ಮ ಮೋಹನ್ ಕುಮಾರ್ ಅವರೊಂದು 250 ಇಟ್ಟಿಗೆ ಕೊಟ್ಟಿಸ್ಯಾವ್ರೆ. ಆಮೇಲೆ ಲಕ್ಷ್ಮಣಪ್ಪರು ಬಿಲ್ಡಿಂಗ್ ಕಟ್ಟಡಕ್ಕೆ ಅವರೂ ಸಹಾಯ ಮಾಡ್ಯಾವ್ರೆ. ಹಂಗಾಗಿ ಎಲ್ಲರೂ ಎಲ್ಲರ ಸಹಕಾರ ಕೂಡ ಐತೆ. ಹಂಗಾಗಿ ನಾವು ಬಿಲ್ಡಿಂಗು ಪೂರ್ಣ. ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡರು, ಹಾಲು ಉತ್ಪಾದಕರ ಸಂಘದ ಸದಸ್ಯರುಗಳು ಹಾಗೂ ಸಿಬ್ಬಂದಿಗಳಿಗೆ ಹಾರ ಹಾಕಿ ಸನ್ಮಾನಿಸಲಾಯಿತು. ಇನ್ನು ಈ ವೇಳೆಯಲ್ಲಿ ವನಕಲ್ಲು ಮಠದ ಪೀಠಾಧ್ಯಕ್ಷರಾದ ಬಸವರಾಮಾನಂದ ಸ್ವಾಮೀಜಿ, ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕ ಭಾಸ್ಕರ್ ಸೇರಿದಂತೆ ಹಲವಾರು ಸದಸ್ಯರು ಭಾಗಿಯಾಗಿದ್ದರು. ತಗಿಕುಪ್ಪಿ ಶ್ರೀಧರ್, ಅಮೋಕ್ ಟಿವಿ, ದಬಸ್ಪೇಟೆ. ಕೋಲಾರ ನಗರದ ಕೃಷಿ ಮಾರುಕಟ್ಟೆ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಮಹಾಗಣಪತಿ ದೇವಾಲಯದ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಳೆದ 3 ದಿನಗಳಿಂದ ನಡೆಯುತ್ತಿರುವ ಪ್ರತಿಷ್ಠಾಪನಾ ಕಾರ್ಯ ಇಂದು ತೆರೆ ಕಂಡಿತು. ಕೊನೆಯ ಹಾಗೂ ಮುಖ್ಯ ದಿನವಾದ ಇಂದು ಬೆಳಗ್ಗೆ ದೇವತಾ ಪ್ರಾರ್ಥನೆ, ವಿಶ್ವನಾರಾಧನೆ, ಸ್ವಸ್ತಿ ಪುಣ್ಯಾಹವಾಚನೆ, ಮಹಾಶಾಂತಿ ಸ್ಥಾಪನೆ, ಕಳಶಾರಾಧನೆ, ಉಕ್ತ ಹೋಮಗಳು, ದಾತಾದಿ ಪ್ರಾಯಶ್ಚಿತ ಹೋಮ, ಗಣಪತಿ ಹೋಮ, ಗಕಾರ ಗಣಪತಿ ಹೋಮ, ಗಣಪತಿ ಗಾಯತ್ರಿ ಹೋಮ, ಮಹಾಪೂರ್ಣಾಹುತಿ, ಕುಂಭ ಸದಸ್ಯ ಪ್ರದಕ್ಷಿಣೆ, ಕುಂಭವಾಹನೆ, ಕಾಮಧೇನು ದರ್ಶನ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಸಾಂಗೋಪವಾಗಿ ಮಾಡಲಾಯಿತು. ಓಂ
ಗಣಾನಾಂತ್ವಾ ಗಣಪತಿಗುಂಭವಾಮಹೇ ಕವಿಂ ಕವೀನಾಮಪವತ್ಸವತ್ಸವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ ನೋದಭಿಶ್ಚೇ ದಸಾದನಂ ಶ್ರೀಮನ್ ಮಹಾಗಣಪತಿ ನಮಃ. ಈ ಮಹಾಗಣಪತಿ ಆಲಯವು ನಮ್ಮ ಕೃಷಿ ಮಾರುಕಟ್ಟೆ ಎಲ್ಲ ವ್ಯಾಪಾರಿಗಳು ಮತ್ತು ಕಾರ್ಮಿಕರು ಇಲ್ಲಿ ಕೂಲಿ ಕಾರ್ಮಿಕರು ಭಕ್ತರು ಎಲ್ಲರೂ ಸೇರಿ ವಿಶೇಷವಾಗಿ ನೂತನವಾಗಿ ಅದು ಕಲ್ಲಿನಲ್ಲಿ ಗೋಪುರವ ಕೂಡ ಎಲ್ಲ ಕಲ್ಲಿನಲ್ಲಿ ಕಟ್ಟಿದ್ದಾರೆ. ಈ ಗೋಪುರದ ಕಲ್ಲಲ್ಲಿ ಕಟ್ಟಿರೋದು ಇದೇ ಕೋಲಾರನ ಮೊದಲನೇ ಬಾರಿ ಕಲ್ಲು ಗೋಪುರ ಕಟ್ಟಿದ್ದಾರೆ. ತುಂಬ ವಿಶೇಷವಾಗಿ ಕಟ್ಟಿದ್ದಾರೆ. ಏನಂದರೆ ನಮಗೆ ಎಲ್ಲ ಅನುಕೂಲ ಮಾಡಿಕೊಟ್ಟು ಮೂರು ದಿವಸ ಮಹಾಪ್ರತಿಷ್ಠೆ ಮಾಡಬೇಕು ಅಂತೇಳಿ ಮೂರು ದಿವಸ ಕಾಲದಿಂದ ಪ್ರತಿಷ್ಠಾಪನೆ ವಿಶೇಷ ಹೋಮಗಳು ಮತ್ತು ಮಹಾಗಣಪತಿ ಹೋಮ. ಈ ದಿನ ಬೆಳಗ್ಗೆ ವಿಶೇಷವಾಗಿ ಮಹಾಪೂರ್ಣಾವತಿ ಮತ್ತು ವಿಶೇಷವಾಗಿ ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆ ಮುಹೂರ್ತ, ಗೋಪುರಕ್ಕೆ ಕುಂಭಾಭಿಷೇಕ ಈ ದಿನ ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಈ ದಿನ ನಮಗೆ ಬಂದು ಇಲ್ಲಿ ಪೂರ್ಣಾವತಿ ನೋಡಿ ಸಂತೋಷಪಟ್ಟು ಇವತ್ತು ಕುಂಭಾವಾಹನೆ ದೇವರಿಗೆ ಮಹಾಮಂಗಳಾರತಿ ತೀರ್ಥ ಪ್ರಸಾದವಿರುತ್ತೆ. ಇವತ್ತು 12 ಗಂಟೆಗೆ ಸರಿಯಾಗಿ ಮಹಾಮಂಗಳಾರತಿ ಇರುತ್ತೆ. ಎಲ್ಲ ಭಕ್ತಾದಿಗಳು ಬಂದು ಸೇವಿಸಬೇಕು. ಈ ಪೂಜಾ ಕೈಂಕರ್ಯಗಳ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡೆಕ್ಕಾ ಕಿಶೋರ್ ಬಾಬು, ವಿಧಾನಸಭಾ ಪರಿಷತ್ ಸದಸ್ಯರಾದ ಇಂಚರ ಗೋವಿಂದರಾಜು, ಶಾಸಕ ಕೆ ಶ್ರೀನಿವಾಸ್ ಗೌಡ, ಎಪಿಎಂಸಿ ಮಾಜಿ ಅಧ್ಯಕ್ಷರು ಹಾಗೂ ಜೆಡಿಎಸ್ ಪಕ್ಷದ ಅಧಿನಾಯಕಿ ಕುರ್ಕಿ ರಾಜೇಶ್ವರಿ, ಸಮಾಜ ಸೇವಕಿ ಸಿಎಂಆರ್ ಶ್ರೀನಾಥ್ ಮತ್ತಿತರರು ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ನಮ್ಮ ಕೋಲಾರ ಎಪಿಎಂಸಿ ಮಾರುಕಟ್ಟೆ ಏಷ್ಯಾದಲ್ಲೇ ಅತಿ ಪ್ರತಿಷ್ಠಿತವಾದಂಥ ಮಾರುಕಟ್ಟೆ ಹಾಗೂ ಇಲ್ಲಿ ಹೆಚ್ಚಿನ ವಹಿವಾಟು ನಡೆಯುತ್ತೆ. ಇಂಥ ಒಂದು ಮಾರುಕಟ್ಟೆ ಆವರಣದಲ್ಲಿ ಮಹಾಗಣಪತಿ ಪ್ರತಿಷ್ಠಾಪನೆಯನ್ನು ನಮ್ಮ ಎಪಿಎಂಸಿ ಮಾರುಕಟ್ಟೆ ಎಲ್ಲ ವ್ಯಾಪಾರಸ್ಥರು, ದಲ್ಲಾಳಿಗಳು ಹಾಗೂ ಕಾರ್ಮಿಕರು ಸೇರಿ ಇಂಥ ಒಂದು ಎಷ್ಟು ದೊಡ್ಡದಾದಂಥ ಮಹಾಗಣಪತಿನ ಪ್ರತಿಷ್ಠಾಪನೆ ದೇವಸ್ಥಾನ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಇದು ಈ ಒಂದು ಒಳ್ಳೆ ಕಾರ್ಯನ ಮಾಡಿರೋವಂಥ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಗಣಪತಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ. ಏಷ್ಯಾದಲ್ಲೇ ಜನಪ್ರಿಯವಾಗಿರ್ತಕ್ಕಂಥ ಕೋಲಾರ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಮಹಾಗಣಪತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮೂರು ದಿವಸದಿಂದ ನಿರಂತರವಾಗಿ ನಡೀತಾ ಇದೆ. ಆ ಕಾರ್ಯದಲ್ಲಿ ಮೊದಲನೇ ದಿನ ಸಾಂಕೇತಿಕವಾದಂಥ ಒಂದು ಪೂಜೆ, ನಂತರ ಹೋಮ, ಇಂದು ಅಧಿಕೃತವಾದ ಒಂದು ಪ್ರತಿಷ್ಠಾಪನೆ. ಅದಕ್ಕೆ ಕೋಲಾರ ಎಪಿಎಂಸಿಯ ಸಮಸ್ತ ನಾಗರಿಕರು ಎಲ್ಲರೂ ಕೂಡ, ಕೃಷಿ ಉತ್ಪನ್ನ ಮಾರುಕಟ್ಟೆ ಇಲಾಖೆ ಅಧಿಕಾರಿಗಳು ಹಾಗೂ ಮಂಡಿ ಮಾಲೀಕರು, ವರ್ತಕರು, ವಿಶೇಷವಾಗಿ ಕೂಲಿ ಕಾರ್ಮಿಕರು ಎಲ್ಲರೂ ಒಗ್ಗೂಡಿ ಒಂದು ಒಮ್ಮತದಿಂದ ಇವತ್ತಿನ ದಿವಸ ಗಣೇಶೋತ್ಸವ ಗಣೇಶ ದೇವಸ್ಥಾನದ ಪ್ರತಿಷ್ಠಾಪನೆಯಾಗಿದೆ. ತುಂಬ ಸಂತೋಷ, ಹರ್ಷದಾಯಕವಾಗಿದೆ. ಕಳೆದ 2 ವರ್ಷದಿಂದ ನಿರಂತರವಾದ ಕೋವಿಡ್ನಿಂದ ತತ್ತರಿಸಿದಂಥ ಒಂದು ಮಾರುಕಟ್ಟೆ, ಇತ್ತೀಚೆಗೆ 1-2 ತಿಂಗಳಿಂದ ನಿರಂತರವಾದ ಮಳೆ ಬೆಳೆ ಆಗಿ ರೈತರು, ಕೋಲಾರ ರೈತರು ಸಮೃದ್ಧವಾದಂಥ ಒಂದು ಸಂದರ್ಭದಲ್ಲಿ ಇವತ್ತು ದಿವಸ ಗಣೇಶ ಪ್ರತಿಷ್ಠಾಪನೆ ಆಗ್ತಾರದ ಒಂದು ವಿಶೇಷತೆ. ಇದರ ಮೂಲಕ ಕೋಲಾರ ಎಪಿಎಂಸಿ ಇನ್ನಷ್ಟು ಅಭಿವೃದ್ಧಿ ಆಗಲಿ, ಶಾಂತಿಯುತವಾದಂಥ ಒಂದು ನೆಮ್ಮದಿಯುತವಾದಂಥ ಒಂದು ವಾತಾವರಣ ಕಲ್ಪನೆಯಾಗಲಿ, ಆ ದೇವರ ಕೃಪಾಕಟಾಕ್ಷದಿಂದ ಎಲ್ಲವೂ ಸುಸೂತ್ರವಾಗಿ ನಡಗಲಿ. ನಮ್ಮ ಕೋಲಾರ ಜನತೆ, ಕೋಲಾರ ಜಿಲ್ಲೆಯ ಜನತೆ ಮತ್ತು ಇದರಿಂದ ಅವಲಂಬಿತ ಎಲ್ಲ ಸದಸ್ಯರು, ಪೇಟೆ ಕಾರ್ಮಿಕರು ಒಂದು ಉತ್ತಮವಾದಂಥ, ಒಂದು ಶಾಂತಿಯುತವಾದಂಥ, ಒಂದು ನೆಮ್ಮದಿಯಾದಂಥ ಜೀವನ ನಡೆಸುವಂಥದ್ದಾಗಲಿ ಅಂತ ಆ ದೇವರಲ್ಲಿ ಮತ್ತೊಮ್ಮೆ ಬೇಡಿಕೆ ಇಡ್ತೇನೆ. ಎಲ್ಲ ಪೂಜಾ ಕೈಂಕರ್ಯಗಳನ್ನು ದೇವಾಲಯದ ಪ್ರಧಾನ ಅರ್ಚಕರಾದ ನಾರಾಯಣಾಚಾರ್, ಲಕ್ಷ್ಮೀನಾರಾಯಣಾಚಾರ್, ಮಧುಸೂದನ್ ಆಚಾರ್ ದೇವತಾ ಕಾರ್ಯಗಳನ್ನು ನೆರವೇರಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಸೇವಾ ಕಾರ್ಯಕರ್ತರಾದ ಆರ್ ಎ ಪಿ ನಾರಾಯಣಸ್ವಾಮಿ, ಎಎನ್ಆರ್ ದೇವರಾಜ್, ಗೋಪಾಲಕೃಷ್ಣ ಮುಂತಾದವರು ಉಪಸ್ಥಿತರಿದ್ದರು. ಇದೇ ತಿಂಗಳ 13ರಂದು ಶನಿವಾರ ಸಂಜೆ 6 ಗಂಟೆಗೆ ಶಿವಗಂಗೆಯ ಮೇಲಣ ಗವಿಮಠದಲ್ಲಿ ಕಾರ್ತಿಕ ಜ್ಞಾನ ದೀಪೋತ್ಸವ ಹಾಗೂ ಸಾತ್ವಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಹೀಗೆಂದು ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಶ್ರೀಮಲಯ ಶಾಂತಮುನಿ ಶಿವಾಚಾರ್ಯ ಸ್ವಾಮಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪ್ರತಿ ವರ್ಷವೂ ಶ್ರೀಮಠದಲ್ಲಿ ಕಾರ್ತಿಕ ಜ್ಞಾನ ದೀಪೋತ್ಸವ ಹಾಗೂ ಸಾಧಕರಿಗೆ ಪ್ರತಿ ವರ್ಷ ಒಂದೊಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಲವಾರು ವರ್ಷಗಳಿಂದ ನಡೆಸುತ್ತಾ ಬಂದಿದ್ದು, ಈ ಬಾರಿಯೂ ಕಾರ್ತಿಕ ಜ್ಞಾನ ದೀಪೋತ್ಸವ ಹಾಗೂ ಸಾತ್ವಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನವೆಂಬರ್ 13ನೇ ಶನಿವಾರ ಸಂಜೆ 6 ಗಂಟೆಗೆ ಹಲವಾರು ಮಠಾಧೀಶರ ಸಮ್ಮುಖದಲ್ಲಿ ಏರ್ಪಡಿಸಿದ್ದು, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮೌನ ತಪಸ್ವಿ ಸ್ವಾಮಿಗಳಾದಂತಹ ಸಮಾಧಾನ ಮಠದ ಜಡೆಯ ಶಾಂತಲಿಂಗೇಶ್ವರ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಹೀಗೆಂದು ಶಾಂತಿಮುನಿ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಶನಿವಾರ ಸಂಜೆ 6 ಗಂಟೆಗೆ ಮೇಲಣಗಿರಿ ಮಠದಲ್ಲಿ ಕಾರ್ತಿಕ ಜ್ಞಾನ ದೀಪೋತ್ಸವನ ಆಚರಿಸಲಾಗ್ತಾಯಿದೆ.
ಸಾಮಾನ್ಯವಾಗಿ ದೀಪೋತ್ಸವದ ಒಂದು ಪರಿಕಲ್ಪನೆ ದೀಪವನ್ನು ಬೆಳಗೋದು ಹಚ್ಚುವ ಮೂಲಕವಾಗಿ ನಾವು ದೀಪೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಇದು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಕೇವಲ ಬಹಿರಂಗದ ಎಣ್ಣೆ ಪ್ರಣತಿಯಿಂದ ಕುಡಿದಂಥ ದೀಪವನ್ನು ಹಚ್ಚುವ ಬದಲಿ ನಮ್ಮ ಅಂತರಂಗಕ್ಕೆ ಜ್ಞಾನದ ಬೆಳಕನ್ನು ನೀಡುವಂತಹ ಅರಿವಿನ ದೀಪವನ್ನು ಹಚ್ಚಬೇಕು, ಬೆಳಗಬೇಕು. ಸರ್ವ ಜನರಿಗೂ ಕೂಡ ಒಂದು ಜೀವನದ ಮೌಲ್ಯದ ಅರಿವನ್ನು ಮಾಡಿಕೊಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಕಾರ್ತೀಕ ಜ್ಞಾನ ದೀಪೋತ್ಸವವನ್ನು ಆಚರಿಸಲಾಗ್ತಾ ಇದೆ. ಪ್ರತಿ ವರ್ಷ ಈ ಸಮಾರಂಭವನ್ನು ಇದೇ ಕಾರ್ತೀಕ ಮಾಸದಲ್ಲಿ ಆಚರಿಸ್ತಾ ಬಂದಿರತಕ್ಕಂಥದ್ದು. ಈ ವರ್ಷವೂ ಕೂಡ ಶನಿವಾರ 13ನೇ ತಾರೀಕಿಗೆ ಸಂಜೆ 6 ಗಂಟೆಗೆ ಈ ದೀಪೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ದೀಪೋತ್ಸವದ ಸಾನ್ನಿಧ್ಯವನ್ನು ಸುಮಾರು 45 ವರ್ಷಗಳಿಂದ ಸತತವಾಗಿ ಮೌನ ಆಚರಣೆಯಲ್ಲೇ ಇದ್ದುಕೊಂಡು ಈ ಸಮಾಜಕ್ಕೆ ಮಾರ್ಗದರ್ಶನವನ್ನು ಮಾಡಿ ಅನೇಕ ಗ್ರಾಮಗಳನ್ನು ಪಾನಮುಕ್ತ ಗ್ರಾಮಗಳನ್ನಾಗಿ ಮಾಡುವ ಒಂದು ಮಹತ್ತರ ಸಾಧನೆಯನ್ನು ಮಾಡಿರ್ತಕ್ಕಂತಹ ಮೌನ ತಪಸ್ವಿ ಜಡೇ ಶಾಂತಲಿಂಗೇಶ್ವರ ಸ್ವಾಮೀಜಿಯವರು ಸಮಾರಂಭದ ಒಂದು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಇನ್ನು ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಭಕ್ತಾದಿಗಳು ಒಂದೊಂದು ಕಾರ್ಯಕ್ರಮವನ್ನು ವಹಿಸಿಕೊಂಡಿದ್ದು ಕರೋನಾ ಮಹಾಮಾರಿ ಹಿನ್ನೆಲೆ ಈ ಬಾರಿ ರಾಜಕಾರಣಿಗಳ ಉಪಸ್ಥಿತಿ ಕಡಿಮೆ ಇದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀಮಠದ ಕಾರ್ತಿಕ ಜ್ಞಾನ ದೀಪೋತ್ಸವವನ್ನು ಯಶಸ್ವಿಪಡಿಸಬೇಕೆಂದು ಹಾಗೂ ಕಾರ್ಯಕ್ರಮಕ್ಕೆ ಬರುವಂತಹ ಪ್ರತಿಯೊಬ್ಬರು ಸಹ ಸಾಮಾಜಿಕ ಅಂತರ ಹಾಗೂ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕೆಂದು ಮನವಿ ಮಾಡಿದರು. ತಗ್ಗಿಕುಪ್ಪೆ ಶ್ರೀಧರ್, ಅಮುಕ್ ಟಿವಿ, ದಾಬಸ್ಪೇಟೆ. ಅದೃಷ್ಟವತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.